ನಿನ್ನ ಮನಸ್ಸು ಬಹಳ ದೊಡ್ಡ ಹುಡುಗಿ, ಆದ್ರೆ ನಾನು ಮಾತ್ರ ನಿನ್ನ ಜೀವನದೊಳಗ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಜ್ಜಮ್ಮ, ನೀವೆಂತೂ ತಪ್ಪು ಮಾಡಿಲ್ಲ. ನೀವು ನನಗೋಸ್ಕರ ಹೀಗೆಲ್ಲ ನೊಂದ್ಕೊಳ್ಳಡಿ ಅಜ್ಜಮ್ಮ. ಏನಾಯ್ತು ಅಂತ ನನ್ನ ಹತ್ರ ಹೇಳಿ. ಅಜ್ಜಿ ಏನೇ ಆಗಿರಲಿ, ಎಂಥ ಸಮಯದಲ್ಲೂ ನಾನು ನಿಮ್ಮನ್ನು ಬಿಟ್ಕೊಡಲೆ. ನನಗೆ ನಂಬಿ ಅಜ್ಜಮ್ಮ, ನೀವೊಬ್ಬರೇ ಯಾಕೆ ಹೀಗೆ ನೋವು ತಿಂತಿದ್ದೆ? ಅದು ಯಾವ ನೋವು ನಿಮ್ಮನ್ನು ಹೀಗೆ ಕಾಡ್ತಿದ್ದು ನನ್ನ ಹತ್ರ ಹೇಳಿ. ನನ್ನ ಕೈಯಲ್ಲಾದ ಸಹಾಯ ನಾನು ಮಾಡ್ತಿ. ಅದೆಲ್ಲ ಏನಿಲ್ಲ ಬಿಡವ್ವ, ಆದ್ರೆ ನೀ ನನ್ನ ಕ್ಷಮ ಮಾಡ್ತೀಯೇನು? ಅಜ್ಜಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಿ? ಅಜ್ಜಮ್ಮ ನನಗೆ ನೀವು ತೋರಿಸಿರೋ ಪ್ರೀತಿ ಮಾತ್ರ ನೆನಪಿರ್ತು. ನನಗೆ ನಿಮ್ಮ ಮೇಲೆ ರಾಶಿ ಪ್ರೀತಿ ಇದ್ದು ನೀವು ನನ್ನ ಕ್ಷಮೆ ಕೇಳಲಾಗ. ಅಲ್ಲದೆ ಈಗಂತ ಜೀನು ಆಗಿಲ್ಲ. ಹೋಗಿ ಮಲಕ್ಕೊಳ್ಳೋ ಆಗಂಗ. ಈಗೀಗಂತೂ ಕಣ್ಣಿಗೆ ನಿದ್ದಿಲ್ಲದ ಬರೀ ಕೆಲಸ ಮಾಡಿಕತ್ತಿ. ಹೋಗುವ, ಚೆನ್ನಾಗಿ ನಿದ್ದೆ ಮಾಡು. ಅಜ್ಜಮ್ಮ ನಿಮಗೆ ನನಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ, ಹೋಗು ಮಲುಕೋ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ನೀನು ಇಲ್ಲಿದೆಯಾ, ಎಲ್ಲ ಹಾಳಾಗೋಗಿದೆಯೇನೋ ಅಂತ ಅನ್ಕೋತಾ ಇದ್ದೆ. ನಾ ಎಲ್ಲಿ ಹೋಗಲ್ರೀಪ್ಪ. ರಾಜೀವ್ ಅವರ ನೋಡ್ರಿ, ಇಲ್ಲಿ ಎಷ್ಟು ಚಂದ ಅಲಂಕಾರ ಮಾಡೀನಿ ಈ ಮಧುಮಂಚವನ್ನು. ಆದ್ರೆ ನನಗೊಂದು ಅನುಮಾನ ಅದ ನೋಡ್ರಿ. ಅನುಮಾನ? ನಿನ್ನ ಅನುಮಾನಕ್ಕೆ ಬೆಂಕಿ ಬಿತ್ತು. ಅಲ್ರಿ, ನಾ ಹೇಳೋದ್ರ ಸ್ವಲ್ಪ ಕೇಳ್ರಿ. ಸರಿ, ಅದೇನಂತ ಹೇಳು. ಅದೇ ರೀಪ, ಆ ಗೌರಿ ಅಜ್ಜದಳನ ಆ ಮುದುಕಿ ಗಿರಿಜವ್ವ, ಆಕೆ ನಿಮಗೇನೋ ಹೇಳಿಕತ್ತಿದ್ಳು. ನೀವಿಬ್ರು ಗ್ವಾಡಿಗೆ ಸಂಧಿ ನಿಂತು ಗುಸು ಗುಸು ಅಂತ ಮಾತಾಡ್ಲಿಕ್ಕತ್ತಿದ್ರಿ. ಇಲ್ವಲ್ಲ, ಅವಳು ನನ್ನ ಹತ್ರ ಯಾಕೆ ಮಾತಾಡ್ತಾಳೆ? ನೀನೆಲ್ಲಿ ನೋಡಿದೆ? ಅವಳು ನನ್ನ ಹತ್ರ ಮಾತಾಡಕ್ ಸಾಧ್ಯನೇ ಇಲ್ಲ. ನಾನ ನನ್ನ ಕಣ್ಣಾರೆ ನೋಡೀನಿ. ನೀನೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಮದ್ವೆ ಕಂಡು ಮದ್ವೆ ಕಂಡು ಬಂದಾರ? ಯಾಕಪ್ಪ ತಮ್ಮ ಇಷ್ಟು ಲಗುನ ಬಂದಿ? ಇನ್ನ ನಮ್ಮಿಬ್ರಿಗೂ ಇಲ್ಲಿ ಅಲಂಕಾರ ಮಾಡೋದದ? ಇಲ್ರಿ, ನೀವೇನ್ ಮಾಡ್ಲಿಕ್ಕತ್ತೀರ ನೋಡ್ಲಿಕ್ಕೆ ಬಂದಿದ್ದೆ. ಸೂರಜ್ ಅವ್ರೆ, ನೀವ್ ಇಲ್ಲಿಗೆ ಬಂದಂಗ ಗೌರಿ ಅವರು ನಾವಿಬ್ರು ಹೆಂಗ್ ಅಲಂಕಾರ ಮಾಡಿವೆ ಅಂತ ನೋಡ್ಲಿಕ್ಕೆ ಬರ್ತಾರೇನು? ಹಾಗಿದ್ರೆ ಹೇಳ್ರಿ, ನಾವು ಓಂಕಾರರು ಈಗ ಜಾಗ ಬಿಡ್ತೀವಿ. ನೋಡ್ರಿ ಹುಡುಗ ಹ್ಯಾಂಗ ನಾಚ್ಕೊಳ್ಳಿಕತ್ತೇನ. ನೀ ಕಳ್ಳನು ಬಲು ತುಂಡು. ಬರ್ರಿ, ನಾವು ನಗುನ ಅಲಂಕಾರ ಮುಗಿಸ್ಕೊಳ್ಳು. ಬರ್ರಿ 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 ಬರ್ರಿ. ಕವಿ ಕಾಣದ ಶೃಂಗಾರದ ಓಂಕಾರ, ನೀವು ಕೇಳಿದ್ದನ್ನೆಲ್ಲ ತಂದಿಟ್ಟೀನಿ. ಆತ್ವಾ
ಹಾ ಎಲ್ಲಿದ್ನಿ? ಹಾ, ಶೃಂಗಾರದ ರಸಕಾವ್ಯಲ್ಲಿದೆ ನಂಜಿನ ಈ ಮಾತಲಿ ಏನೇನು ಅಡಗಿದೆ? ನಂದಿನಿ, ಯಾಕೆ ಕಾಫಿ ಕುಡ್ದಿಲ್ಲ? ಗೌರಿ ಕೊಟ್ಟು ಹಾಲನ್ನು ಕುಡಿಲಿಲ್ಲ, ಆ ಲೋಟನ ಅಲ್ಲೇ ಕುಕ್ಕ ಬಂದಿ. ಅದಕ್ಕೆ ಗಿರ್ಜವೇ, ಯಾಕೇನಾರ ಸಮಸ್ಯೆ ಅದೇನು? ನಂದಿನಿಗೆ ಲಗ್ನ ಇಷ್ಟ ಅದನೋ ಇಲ್ಲೋ ಅಂತ ಕೇಳಿದ್ರು. ಯಾಕೆ ನಂದಿನಿ, ಏನಾಯ್ತು ನಿನಗೆ? ನೀನು ಗೌರಿ ಕೊಟ್ಟಿದ್ದ ಹಾಲು ಕುಡಿದ ಅವಮಾನ ಮಾಡ್ದಿ, ಆದರೂ ನಿನ್ನ ತಲೆನೋವು ಅಂತ ಕಾಫಿ ತಂದು ಕೊಟ್ಟಾಳ, ಅದನ್ನು ಕುಡಿದ ಕೂತಿಯಲ್ಲ. ಗೌರಿ ನಿನಗೆ ಸೇರ್ತಾಳೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಆಕೆ ಈ ಮನೆ ಸೊಸಿ, ಆಕೆಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ನಂದಿನಿ. ಮುಂದಿನ ಶಾಸ್ತ್ರ ಏನಾಗಬೇಕು ಅದನ್ನ ನೀನ ಮುಂದೆ ನಿಂತು ಮಾಡಬೇಕು, ಅದು ನಿನ್ನ ಧರ್ಮದ. ಅತ್ತಿಯಾಗಿ ನಾ ಏನ್ ಮಾಡ್ಬೇಕು? ನನ್ನ ಧರ್ಮ ಏನು ಅಂತ ನೀವ್ ಹೇಳ್ಕೊಡ್ಲಿಕ್ಕತ್ತಿರಲ್ಲ, ಆದ್ರ ಗಂಡಾಗಿ ನೀವೇನ್ ಮಾಡ್ಬೇಕು? ನಿಮ್ಮ ಧರ್ಮ ಏನು ಅಂತ ಯಾವತ್ತರ ಯೋಚನೆ ಮಾಡಿರೇನು? ಎಲ್ಲ ನೀವ್ ಹೇಳ್ದಂಗ ನಡೆದ್ರ ಹೆಂಡತಿ ಮೇಲೆ ನಿಮಗ ಅಕ್ಕರೆ ಇರ್ತದ, ಆಕಿ ನಿಮಗ ದೇವ್ರಂಗ ಕಾಣಿಸ್ತಾಳ. ಅದ ಹೆಂಡತಿ ಸ್ವಲ್ಪ ಬೇರೆ ತರ ಯೋಚನೆ ಮಾಡಿದ್ರ ಅದ ನಿಮಗ್ ಸಹಿಸ್ಕೊಳಿಕ್ ಆಗುದಿಲ್ಲ, ಆಕಿ ಸರಿನಾ ಇಲ್ಲ ಅಂತೀರಿ, ಮಾತಾ ಬಿಟ್ಟು ಬಿಡ್ತೀರಿ, ಅಷ್ಟೇ. ಯಾಕ ಹತ್ರನ ಸೇರ್ಸಂಗಿಲ್ಲ ಅಂತೀರಿ? ಒಂದಿನ ಆದ್ರೂ ನಿನ್ನ ಮನಸ್ಸಿನೊಳಗೆ ಏನದ ಅಂತ ಕೇಳಿರೇನು? ನನ್ನ ಮನಸ್ಸಿನ ನೋವೇನಂತೇಳಿ ತಿಳ್ಕೊಳ್ಳಿಕ್ ಪ್ರಯತ್ನ ಪಟ್ಟಿರೇನು? ಚಲೋ ಸೀರೆ ಉಟ್ಕೊಂಡ್ಬಂದಾಗ ಮೆಚ್ಚುಗೆ ಮಾತು ಮಾತಾಡಿರಿ, ಆಗ ನನಗೂ ಖುಷಿ ಆಗ್ಯದ ಖರೆ. ಆದ್ರೆ ನನ್ನ ಮನಸ್ಸನ್ನು ವಿಚಾರಿಸಿದ್ರಿ? ಇಲ್ಲ ಬಿಡ್ರಿ, ಹೆಂಡತಿ ಮನಸ್ಸನ್ನು ವಿಚಾರಿಸೋ ಗಂಡ ಯಾರಿಗೂ ಸಿಗಂಗಿಲ್ಲ. ಇವೆಲ್ಲ ಶ್ರೀರಾಮನ ವಂಶದವರು, ಸೀತೆಗೆ ಮಾತ್ರ ಅರಮನೆಯೊಳಗಿದ್ರು ಅದಕ್ಕೆ ಕಾಡ. ಅಲ್ಲಂತೀನಿ, ನಿನ್ನ ಮನಸ್ಸಿನ ಅಭಿಪ್ರಾಯನ ನಾ ಯಾವತ್ತರ ತಿರಸ್ಕಾರ ಮಾಡಿದೇನು? ನೋಡ್ರಿ, ನಿಮ್ಮ ಜೊತೆ ಜಗಳ ಮಾಡ್ಲಿಕ್ಕೆ ಆಗ್ದಿರುವಷ್ಟು ನನ್ನ ಮನಸ್ಸು ರೋಸ್ ಹೋಗ್ಯದ. ಆದ್ರೂ ನಾ ಕೇಳ್ತೀನಿ, ಅವತ್ ನಾ ಸಿಟ್ಟು ಮಾಡ್ಕೊಂಡು ಮಾಧವನ ಮನೆಗೆ ಹೋಗಿದ್ನಲ್ಲ, ಆಗ ನನ್ನ ಮನಸ್ಸೊಳಗೆ ಏನಿತ್ತು ಅಂತ ನೀವು ಕೇಳಿದ್ರೇನು? ನಾನು ನಿಮಗೆ ಎಷ್ಟು ಸರಿ ಹೇಳ್ಕೊಳ್ಳಿಕ್ಕೆ ಬಂದೆ, ಆದರೆ ನೀವು ಕೇಳಿಸ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಆದರೆ ಸಿಟ್ಟಿಳಿದ ಮೇಲೆ ಆದರೂ ಕೇಳಿದ್ರೇನು? ನಿನ್ನೆ ಮೊನ್ನೆಯಿಂದ ಇಷ್ಟು ಪ್ರೀತಿ ತೋರಿಸ್ಲಿಕ್ಕತ್ತಿರಲ್ಲ ನನ್ನ ಮೇಲೆ, ಒಂದ್ಸಲನಾದ್ರೂ ಕೇಳಿದ್ರೇನು? ಇಲ್ಲ. ನಿಮಗ್ ಬಹಳ ಚಲೋ ಗೊತ್ತಾಗದ, ಹೆಂಡತಿ ಎಲ್ಲಿ ಹೋಗಂಗಿಲ್ಲ, ಕಿಡ್ನ್ಯಾಪ್ ಆದ್ರೂ ನಿಮ್ ಪಾದದ ಕಡೆನ ಬಂದಿರ್ತಾಳ ಅಂತ. ನಂತೀನಿ, ಯಾಕೆ ಏನೇನೋ ವಿಚಾರ ಮಾಡಿ ತಲೆ ಕೆಡಿಸ್ಕೊಳ್ಳಿಕತ್ತಿ? ಕಿಡ್ನ್ಯಾಪ್ ಆದಾಗ ಒಬ್ಬಾಕೆ ಇದ್ದಲ್ಲ, ಅದಕ್ಕಿರ್ಬೇಕು. ಹೋಗ್ಲಿ ಬಿಡ್ರಿ, ನಿಮಗ್ ನನ್ನ ಮನಸ್ಸು ಏನಂತ ಅರ್ಥ ಆಗಂಗೇ ಇಲ್ಲ. ಈಗೂ ನೀವು ನಿಮ್ಮ ಸೊಸಿನ ಯಾಕೆ ಮೆರೆಸ್ಲಿಕ್ಕತ್ತಿಲ್ಲ ಅಂತ ಕೇಳಿಕತ್ತಿರ ಹೊರತು ನನ್ನ ಮಗನ ಹೆಂಡತಿ ನನಗೆ ಯಾಕೆ ದೂರ ಅಂತ ಕೇಳವಲ್ರಿ? ನನ್ನ ಮಾತು ಕೇಳದೆ ಇದ್ದಿದ್ದಕ್ಕೆ ವಾಡೆಗೆ ನೀವು ಬೆಲೆ ತೆರಬೇಕಾಗ್ತದ, ಮರಿಲಿಕ್ಕೆ ಹೋಗ್ಬೇಡ್ರಿ. ನಿಮಗಿನ್ನೂ ಗೊತ್ತಿಲ್ಲ, ನೀವು ಹೊಗಳಿಕತ್ತಿರೋ ಗೌರಿ ಒಳ್ಳೆ ಕಲ್ಲ. ಅಂತ ಸೊಸಿಗೆ ನಾ ಆರ್ತಿ ಅತ್ತಿ ಮೆರೆಸ್ಬೇಕ? ನಂದಿನಿ, ಯಾಕೆ ಏನೇನೋ ವಿಚಾರ ಮಾಡಿ ತಲೆ ಕೆಡಿಸ್ಕೊಳ್ಳಿಕತ್ತಿ? ಹೋಗು, ಮುಂದಿನ ಶಾಸ್ತ್ರ ಏನಾಗಬೇಕು ಅದನ್ನ ನೋಡು. ಆತ್ರಿ, ಹೋಗ್ತೀನಿ, ಅದನ್ನೆಲ್ಲ ನಾ ಮಾಡ್ತೀನಿ. ಆದ್ರೆ ಒಂದು ಮಾತು ತಿಳ್ಕೊರಿ, ಗಂಡ ಹೆಂಡತಿ ಸಂಬಂಧಕ್ಕೆ ಹೆಂಗೆ ಬೆಲೆ ಕೊಡಬೇಕು ಅಂತ ನಂಗೆ ಭಾಳ ಚಂದ ಗೊತ್ತಿತ್ತು. ಗೌರಿ ಬಂದು ಅದರ ಸತ್ಯ ಏನು ಅಂತ ಚಂದಂಗೆ ಅರ್ಥ ಮಾಡಿಸಿದ್ಲು.
ಆದರೆ ನಿಮ್ಮ ನಂದಿನಿ ಇವತ್ತಿಗೆ ಸತ್ತು ಹೋದ್ಲು ಅಂತ ತಿಳ್ಕೊರಿ. ನಂದಿನಿ ಏನ್ ಮಾತಾಡ್ಲಿಕತ್ತಿ? ಮಾತಾಡಬಾರ್ದಂತದ್ ನಾ ಏನ್ ಮಾತಾಡ್ದೆ ಅಂತ ಮನೆಗೆ ವಾಪಸ್ ಬಂದಾಗಿಂದ ಈಕೆ ವರ್ತನ ಬಹಳ ಅಜೀವನ್ಸ್ಲಿಕತ್ತದ. ನಂದಿನಿ ಯಾಕೆ ಹಿಂಗೆ ನಿಂತಿ ನೋಡು ಗೌರಿನ ಎಷ್ಟು ಸಂಕೋಚದಿಂದ ಕುಂತಾಳಂತ. ಆಕೆ ತಾಯಿ ಎದುರು ತಬಲಿದ್ದಂಗ ತಾಯಿ ಸ್ಥಾನದಾಗ ನಿಂತು ನೀನೇ ಎಲ್ಲ ನೋಡ್ಕೋಬೇಕು. ಹೋಗು ಮುಂದಿನ ಶಾಸ್ತ್ರ ನೋಡು. ಹೋಗು ನಂದಿನಿ. ಥ್ಯಾಂಕ್ಸ್ ಅತ್ತೆ. ನಿಮ್ ಮನ್ಸಲ್ಲಿ ಇಷ್ಟು ಕುದಿ ಇದ್ರು ಬಾಡೆ ಹಿರಿಯರಾಗಿ ನನ್ನನ್ನು ರೂಮಿಗೆ ಕಳ್ಸಕ್ ಬಂದ್ರಲ್ವಾ? ನೀವು ಇಲ್ಲಿಗೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಸು ವೇಷದ ಹುಲಿ ಇದ್ದಿ ನೀನು. ನಿನ್ನ ಈ ವೇಷ ಕಳಚೋವರೆಗೂ ಇದು ನನಗೆ ಅನಿವಾರ್ಯ ಅದ. ನನ್ನನ್ನು ಹುಲಿ ಕಂಪೇರ್ ಮಾಡಿದ್ರಲ್ವಾ, ಒಳ್ಳೇದು. ಹುಲಿ ಜೊತೆ ವಿರೋಧ ಕಟ್ಕೊಂಡ್ರೆ ಅದು ತನ್ನ ವಿರೋಧಿನ ಬಡ್ದು ಬಾಯಿಗೆ ಹಾಕೊಳ್ಳುತ್ತೆ. ನೀವು ನನ್ನ ಜೊತೆ ವಿರೋಧ ಕಟ್ಕೋಬೇಡಿ, ಅದು ನಿಮಗೆ ಒಳ್ಳೇದಲ್ಲ. ಬರಲಾ? ಯಾವತ್ತು ಇಲ್ಲ ತಜ್ಜಮ್ಮ, ಯಾಕಿವತ್ತು ಅಷ್ಟೊಂದು ಭಾವುಕರಾದ? ಏನಾಯ್ತು ಅವ್ರಿಗೆ? ಎಲ್ಲರಿಗೂ ನನ್ನ ಸ್ವಾರ್ಥಕ್ಕೋಸ್ಕರ ಮೋಸ ಮಾಡಿದೆ ಅಂತ ಹೇಳ್ದ. ಯಾಕೆ ನನ್ನ ಕ್ಷಮಿಸು ಅಂತ ಕೇಳ್ದ. ಏನಾಯ್ತು ಅವ್ರಿಗೆ? ಸಾಗರ, ಗಂಗಾ, ಕರ್ದಿಯೇನು ಮತ್ತ ಇಲ್ಲಿ ಕತ್ಲಲ್ಲಿ ಕುಂತ ಏನ್ ಮಾಡ್ಲಿಕತ್ತಿ? ನಂಗೆ ಜಗತ್ತೆಲ್ಲ ಕತ್ಲಾಗಿ ಕಾಣಿಸ್ತು, ಬೆಳ್ಕಲ್ ಕೂತ್ರು ಕತ್ಲೇನೆ ಅನ್ನಿಸ್ತು, ಅದಕ್ಕೆ ಕತ್ಲಲ್ಲಿ ಕೂತಿದ್ದಿ. ನನಗೂ ಹಂಗಾಗ್ಯದ, ಎಲ್ಲಿ ನೋಡಿದ್ರು ಕತ್ಲನ. ನಿನ್ನ ಮೊಮ್ಮಗನ ಹೆಸರ ಮೇಲೆ ಕುಂಕುಮ ಇಟ್ಕೊಳ್ಳೋ ಹೆಣ್ಮಗಳ ಕೊಳ್ಳಾಗ ಈ ತಾಳಿ ಬೀಳ್ಬೇಕಾಗೈತಿ. ನಿನ್ನ ಹೆಸರಲ್ಲಿ ಯಾವ್ದಾದ್ರು ಒಂದ್ ಕನ್ನಿ ಕುಂಕುಮ ಇಟ್ಕೊಂಡ್ರೆ ನೀನು ಆರಾಮಾಗ್ತೀಯಾ? ಹೆಸರಲ್ಲಿ ಕುಂಕುಮನ ಕುಮನ ಕುಮನ ನಾನಿಟ್ಕತಿ ತಗ ಸಾಗರ. ಈ ಕುಂಕುಮನ ಕುಂಕುಮನ ಹಣೆಗಿಡು, ಹಣೆದಗ ಹಣೆದಗ ತಗ. ಮಗನ್ ನೆನೆಸ್ಕೊಂಡು ನೆನಕುತ್ತಿ
ಕಟ್ಟಿಗೆಗೆ ಇದನ್ನ ಕಟ್ಕೊಂಡು ಬಿಡವ. ಇದನ್ನೆಲ್ಲ ನನ್ನ ಸ್ವಾರ್ಥದ ಸಲುವಾಗಿ ಮಾಡೇನಿ, ನನ್ನ ಬಂಗಾರದ ಚೂರಿನ ಪ್ರಾಣ ಉಳಿಸ್ಕೊಳ್ಳೋದ್ರ ಸಲುವಾಗಿ ಮಾಡೇನಿ. ಗಂಗಾ, ಇನ್ನು ಮೇಲೆ ಲೋಕದ ಕಣ್ಣಿಗೆ ನೀ ಮೊದಲು ಹೆಂಗ ಜೀವನ ಮಾಡಿದ್ಯೋ ಹಂಗ ಮಾಡ್ತಿ. ಇಲ್ಲ, ಅಜ್ಜಮ್ಮ ಹೇಳಿದ್ದು ಸಾಗರ್ಗೆ ಹೇಗೆ ಗೊತ್ತಾಗವು? ಆಗ ಅವನಿರ್ಲಿಲ್ಲ. ಇವನ್ಗೇನು ಗೊತ್ತು, ನಾನು ಇವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಅಂತ. ಇವನ್ಗೆ ಜನ್ಮದಲ್ಲಿ ಗೊತ್ತಾಗ್ತಿಲ್ಲೇನ, ನನ್ನ ಹಣೆ ಬರಕ್ಕೆ ಏನು ಹೇಳಲಿ. ಗಂಗಾ, ಏನಾಯ್ತು, ಯಾಕೇನೋ ಮಾತಾಡ್ತಿಲ್ಲ? ಗೊತ್ತಿಲ್ಲ ಸಾಗರ, ಮಾತೇ ಬೇಡ ಅನ್ನಿಸ್ತು. ನಮ್ಮ ಸುತ್ತಲೂ ಇದೆಯಲ್ಲ ಈ ಕತ್ಲು, ಈ ಕತ್ಲು ನೋಡಿದ್ರೆ ಇದರಿಂದ ನಾವು ಬೆಳಕಿನ ಕಡೆಗೆ ಬರ್ತೀವೋ ಇಲ್ವೋ ಅನ್ನಿಸ್ತು. ಗಂಗಾ, ಜೀವನದಲ್ಲಿ ಸೋಲ್ ಬಂದ್ರೆ ಹಂಗ ಜಗತ್ತೆಲ್ಲ ಕತ್ಲು ಕಾಣ್ತದ. ನಾನು ನಿನ್ನ ಜೋಡಿ ಸೋಲನ್ನು ಅನುಭವಿಸ್ಲಿಕ್ಕತ್ತೀನಲ್ಲ, ಅದಕ್ಕೆ ನನಗೂ ಎಲ್ಲ ಹಂಗ ಕಾಣ್ಲಿಕ್ಕತ್ತದ. ಆದ್ರ ಈ ಕತ್ಲಿಂದ ನಾವ ಹೊರಗೆ ಬರಬೇಕು, ಬೆಳಕನ್ನು ನಾವ ಕಂಡ್ಕೋಬೇಕು. ಒಂದು ನಿಮಿಷ, ನಾ ಈಗ ಬರ್ತೀನಿ. ಗಂಗಾ.